ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದೇವನಹಳ್ಳಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ವಾರಿಯರ್ಸ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಡಾಕ್ಟರ್ಸ್ ನರ್ಸ್ ಪೊಲೀಸ್ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಬೂದಿಗೆರೆ ಗ್ರಾಮ ಪಂಚಾಯತಿ ವತಿಯಿಂದ ಅಭಿನಂದನೆ ಸನ್ಮಾನವನ್ನು ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಮಾಜಿ ಶಾಸಕ ಮುನಿ ನರಸಿಂಹಯ್ಯ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬೂದಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ಸ್ ಆರೋಗ್ಯ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಚನ್ನರಾಯಪಟ್ಟಣ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಸ್ಕ್ಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಹೂಮಳೆ ಸುರಿಸಿದರು ನಂತರ ದಿನಸಿ ಕಿಟ್ ತರಕಾರಿ ಹಣ್ಣುಗಳ ಕಿಟ್ಗಳನ್ನು ನೀಡಲಾಯಿತು ನರ್ಸರವರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಎಲ್ವಿಟ್ ವಿತರಿಸಿದರು ನಂತರ ಮಾತನಾಡಿದ ಕೃಷ್ಣ ಬೈರೇಗೌಡರು ಜನಸಾಮಾನ್ಯರು ಮಾಸ್ಕ್ ಹಾಕುವುದು ಅಂತರ ಕಾಪಾಡುವುದು ಕೈಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ತಪ್ಪದೇ ಅನುಸರಿಸಬೇಕು ವೈದ್ಯರು ನೀಡುವ ಸಲಹೆಗಳನ್ನು ತಪ್ಪದೇ ಪಾಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆಶಾ ಕಾರ್ಯಕರ್ತರು ವೈದ್ಯರು ಆರೋಗ್ಯ ಸಿಬ್ಬಂದಿ ವರ್ಗ ಪೊಲೀಸ್ ಸಿಬ್ಬಂದಿ ವರ್ಗ ಕೋವಿಡ್-19 ವಿರುದ್ಧ ಹೋರಾಡುತ್ತಿದ್ದಾರೆ ಇಂಥವರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿರುವ ಬೂದಿಗೆರೆ ಪಂಚಾಯತಿಗೆ ಶ್ಲಾಘನೀಯ ಎಂದರು 8,000 ಕೇಸುಗಳು ಈಗ ಜಾಸ್ತಿ ಆಗ್ತಾ ಇದ್ದಾವೆ ಸೊ 2 ತಿಂಗಳಾದರೂ ನಾವು ಈ ಲಾಕ್ ಡೌನ್ ಎಲ್ಲ ಒಂದು ಕಡೆ ಎಷ್ಟು ಮಟ್ಟಿಗೆ ಯಶಸ್ಸು ಕಾಣಬೇಕಾಗಿತ್ತು ಅಷ್ಟು ಮಟ್ಟಿಗೆ ಯಶಸ್ಸು ಸಿಕ್ಕಿಲ್ಲ ಯಾಕೆಂದ್ರೆ ಬೆಳಿತಾ ಇರೋ ರೋಗಿಗಳ ಸಂಖ್ಯೆಯನ್ನು ನೋಡಿದಾಗ ಅದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಏರಿಕೆ ಆಗಬಾರದಾಗಿತ್ತು ಆದರೆ ಇವತ್ತು ಆಗ್ತಾ ಇದೆ ಅದು ಲಾಕ್ ಡೌನ್ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದಕ್ಕಿಂತ ಯಾಕೆ ವಿಚಾರ ನಾನು ಹೇಳ್ತಾ ಇದ್ದೀನಿ ಇನ್ನೂ ಈಗ ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಲಾಕ್ ಡೌನ್ ಅವಧಿಯಲ್ಲಿ 700 ಜನ ಅಲ್ಲೇ ಇದ್ದರು ಅದು ಹರಡ್ತಾ ಇರಲಿಲ್ಲ ಯಾರಿಗಾದರೂ ಒಬ್ಬರಿಗೆ ಬಂದರೆ ಅವರ ಅಕ್ಕಪಕ್ಕ ಮನೆಗೆ ಅಷ್ಟೇ ಸೀಮಿತ ಆಗಿರೋದು ಆದರೆ ಈಗ ಏನಾಗಿದೆ ಜನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಮುಕ್ತವಾಗಿ ಸಂಚಾರ ಇದೆ ಫ್ರೀ ಮೂವ್ಮೆಂಟ್ ಇದೆ ಈಗ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಎಲ್ಲಿಗೆ ಬೇಕಾದರೂ ಬರ್ಬೋದು ಈ ರೀತಿ ಇರೋದ್ರಿಂದ ಯಾರೋ ಬೆಂಗಳೂರಿನವರೋ ಎಲ್ಲೋರೋ ಒಬ್ಬರು ಅವ್ರಿಗೆ ರೋಗ ಇದ್ದರೆ ಪಾಪ ಅವ್ರಿಗೂ ಗೊತ್ತಿರಲ್ಲ ನನಗೆ ಕಾಯಿಲೆ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ 10-12 ದಿನ ಆಗೋಗುತ್ತೆ ಆ ಅದು ಅವರು ಯಾರು ಹೋಗಿ ಬಂದು ಭೇಟಿ ಮಾಡಿದಾಗ ಯಾರಿಗೂ ಗೊತ್ತಾಗೋದಿಲ್ಲ ಅದರ ಮುಖಾಂತರ ಹರಡೋ ಸಾಧ್ಯತೆಗಳು ಈಗ ಜಾಸ್ತಿ ಇದೆ ಆ ಕಾರಣಕ್ಕಾಗಿನೇ ಈಗ ದಿನೇ ದಿನೇ ರೋಗಿಗಳ ಸಂಖ್ಯೆ ಬಹಳ ಗಣನೀಯವಾಗಿ ಜಂಪ್ ಆಗ್ತಾ ಇದೆ ಸೊ ಹಾಗಾಗಿ ಸಾರ್ವಜನಿಕರು ಅಷ್ಟೇ ಮತ್ತು ನೀವುಗಳು ಅಷ್ಟೇ ಅಂದರೆ ಈ ಫ್ರಂಟ್ ಲೈನ್ ವರ್ಕರ್ಸ್ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಈಗಲೂ ಅವಶ್ಯಕತೆ ಇದೆ ಬೂದಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿ ದೇಶವನ್ನೇ ತಲ್ಲಣಗೊಳಿಸಿ ಮನುಷ್ಯನನ್ನು ಮನೆಯಲ್ಲಿ ಉಳಿಯುವ ಹಾಗೆ ಮಾಡಿದ ಕೊರೋನಾ ವೈರಸ್ನಿಂದ ಇಡೀ ದೇಶದಲ್ಲೇ ಲಾಕ್ಡೌನ್ ಜಾರಿ ಮಾಡಲಾಗಿತ್ತು ಇದರ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತಕ್ಕಾಗಿ ಹಗಲು ರಾತ್ರಿ ಅನ್ನದೆ ದುಡಿದಂತಹ ಕೊರೋನಾ ವಾರಿಯರ್ಸ್ಗಳಾಗಿ ವೈದ್ಯರು ಪೊಲೀಸರು ಆಶಾ ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ನಾವು ಹೇಳಿದ ಕೆಲಸಗಳನ್ನು ಮಾಡಿಕೊಟ್ಟು ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೆ ನಮ್ಮ ಬೂದಿಗೆರೆ ಗ್ರಾಮದ ಕೆರೆ ವಿಚಾರವಾಗಲಿ ನೀರಿನ ವಿಚಾರವಾಗಿ ನಾವು ಯಾವುದಕ್ಕೆ ಹೋದರೂ ಬೂದಿಗೆರೆ ಹೋದಾಗ ನಮಗೆ ಪ್ರಥಮ ಆದ್ಯತೆ ನೀಡಿ ನಾವು ಹೇಳಿದಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡಿದ್ದಾರೆ ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು ಎಲ್ಲ ಸೇರಿ ನಮ್ಮ ಬೂದಿಗೆರೆ ಗ್ರಾಮದ ಹಾಗೂ ಜಿಲ್ಲಾ ಪಂಚಾಯತಿಯ ಸದಸ್ಯರು ಹಾಗೂ ತಾಲೂಕು ಪಂಚಾಯತ್ ಸದಸ್ಯರ ಸಹಕಾರದೊಂದಿಗೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಲೇಪುರ ಲಕ್ಷ್ಮೀನಾರಾಯಣಪ್ಪ ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಗೀತಾ ಆನಂದ್ ದೊಡ್ಡ ನಾಗಪ್ಪ ಗಜೇಂದ್ರಪ್ಪ ರಾಮಮೂರ್ತಿ ಇನ್ನು ಅನೇಕ ಮುಖಂಡರು ಹಾಜರಿದ್ದರು ಡಿಸಿ ಶಂಕರ್ ದೇವನಹಳ್ಳಿ ಈ ಡಿಜಿಟಲ್ ನ್ಯೂಸ್ ಕೋಲಾರದಲ್ಲಿ ಬಿಜೆಪಿ ಸಂಸದ ಮುನಿಸ್ವಾಮಿರವರು ಪ್ರಧಾನಿ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರವನ್ನು ಸಾಧನೆ ಬಗ್ಗೆ ಕೊಂಡಾಡಿದರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಧ್ಯೇಯವಾಕ್ಯದೊಂದಿಗೆ ನರೇಂದ್ರ ಮೋದಿಯವರ 2ನೇ ಅವಧಿಯಲ್ಲಿ ಕೇಂದ್ರ ಸರ್ಕಾರ ವ್ಯವಸ್ಥೆಗಳಲ್ಲಿ ಸುಧಾರಣೆ ತಂತ್ರಜ್ಞಾನ ಅಳವಡಿಕೆಯ ಮುಖೇನ ದೇಶದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಒಂದು ದೇಶ ಒಂದು ಟ್ಯಾಕ್ಸ್ ಒಂದು ದೇಶ ಒಂದು ಪಡಿತರ ಚೀಟಿ ಜಾರಿಗೆ ತಂದ ಕೀರ್ತಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು
ಕೋಲಾರ ನಗರದ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೊದಲನೇ ವರ್ಷದ ಯೋಜನೆ ಸಾಧನೆಗಳ ಬಗ್ಗೆ ಮಾಧ್ಯಮರವರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಕೋಲಾರ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನು ನೀಡಿದ್ದು ಪ್ರಮುಖವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಬಳಿ 485 ಕೋಟಿ ರು ವೆಚ್ಚದಲ್ಲಿ ರೈಲ್ವೆ ವರ್ಕ್ಶಾಪ್, ರೈಲು ಮಾರ್ಗದ ಡಬ್ಲಿಂಗ್ ಮತ್ತು ವಿದ್ಯುತ್ತೀಕರಣ ಮಾಡಲು ಅನುಮೋದನೆ ನೀಡಿದ್ದು ಇವೆಲ್ಲವೂ 2022 ರೊಳಗೆ ಕಾಮಗಾರಿಗಳನ್ನು ಮುಗಿಸಲು ಉದ್ದೇಶಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಕೇಂದ್ರದ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ತ್ರಿವಳಿ ತಲಾಖ್ ರದ್ದುಗೊಳಿಸುವ, ಸಂವಿಧಾನ 370ನೇ ವಿಧಿ ರದ್ದು ಮಾಡುವ, ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡುವ ಮೂಲಕ ತಮ್ಮ 2ನೇ ಅವಧಿಯ ಮೊದಲ ವರ್ಷದ ಸಾಧನೆ ಮಾಡಿದೆ ಎಂದು ಅವರು ವಿವರಿಸಿದರು. ನಮ್ಮ ಪಕ್ಷದ ಶಾಸಕರೇ ಮಂತ್ರಿ ಸ್ಥಾನ ಬೇಕು ಎಂದು ಆಗ್ರಹಿಸಿರುವುದು ನಿಜ. ಸಚಿವ ಸಂಪುಟ ವಿಸ್ತರಣೆ ಮಾಡುವ ವಿಚಾರ ಹೈಕಮಾಂಡ್ ಇನ್ನು ಸೂಚನೆ ನೀಡಿಲ್ಲ. ಇದೀಗ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿದ್ದು ಟಿಕೆಟ್ ಬೇಕು ಎಂದು ಉಮೇಶ್ ಕತ್ತಿ ಬೇಡಿಕೆ ಇಟ್ಟಿದ್ದಾರೆ. ಅವರ ಕ್ಷೇತ್ರಕ್ಕೆ ಸೌಕರ್ಯ ಬೇಕು ಎಂಬ ಉದ್ದೇಶದಿಂದ ಕೇಳಿದ್ದಾರೆ. ಯತ್ನಾಳ್ ಮತ್ತು ಕತ್ತಿ ಇವರು ಮುಖ್ಯಮಂತ್ರಿ ಮನೆಗೆ ರೊಟ್ಟಿ ತಿನ್ನಲು ಹೋಗಿದ್ದಾರೆ ಅಷ್ಟೇ ಎಂದು ಸ್ಪಷ್ಟಪಡಿಸಿದರು. ಹಾಗಾಗಿ ಆತ್ಮನಿರ್ಭರ ಭಾರತ ಅಂತ ಹೇಳಿದ್ರೆ ನಮ್ಮ ದೇಶದ 130 ಕೋಟಿ ಜನ ನಮ್ಮ ದೇಶದಲ್ಲೇ ತಯಾರಾಗ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಬೇಕು, ನಮ್ಮ ದೇಶದ ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕು, ನಮ್ಮ ದೇಶದ ಅಸ್ತ್ರಶಸ್ತ್ರಗಳನ್ನೇ ಉಪಯೋಗಿಸ್ಬೇಕು, ನಮ್ಮ ದೇಶದ ರೈತರು ಸ್ವಾವಲಂಬಿಗಳಾಗಬೇಕು, ಕಾರ್ಮಿಕರು ಸ್ವಾವಲಂಬಿಗಳಾಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಕೆಎನ್ ವೇಣುಗೋಪಾಲ್, ಬಿಪಿ ವೆಂಕಟಮುನಿಯಪ್ಪ ಹಾಗೂ ಬಿಜೆಪಿ ವಿವಿಧ ಮೋರ್ಚಾಗಳ ಮುಖಂಡರು ಉಪಸ್ಥಿತರಿದ್ದರು. ಡಾಬಸ್ಪೇಟೆಯ ಸೋಮಪುರದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ರೈತರು ಬಿತ್ತನೆ ಮಾಡಲು ಎಕರೆಗೆ 5 ಕೆಜಿ ಬಿತ್ತನೆ ರಾಗಿ ನೀಡುತ್ತಿದ್ದಾರೆ ಅಂತ ರೈತರು ದೂರಿದ್ದಾರೆ. ಈಗಾಗಲೇ ಮುಂಗಾರು ಶುರುವಾಗಿದ್ದು ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡು ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಸಲುವಾಗಿ ರಾಗಿ ಖರೀದಿಸಲು ಬಂದಾಗ 1 ಎಕರೆ ಕೃಷಿ ಭೂಮಿಗೆ ಕೇವಲ 5 ಕೆಜಿ ರಾಗಿ ಮಾತ್ರ ಕೊಡುತ್ತಿದ್ದು ಕೃಷಿ ಇಲಾಖೆ ಕೊಡುವ ರಾಗಿ 1 ಎಕರೆಗೆ ಕಾಲು ಭಾಗ ಬಿತ್ತನೆ ಮಾಡಲು ಸಹ ಸಾಧ್ಯವಿಲ್ಲ. ಇದನ್ನು ಕೇಳಲು ಸೋಮಪುರ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯೇ ದಿಕ್ಕಿಲ್ಲ. ಸರ್ಕಾರ ನೋಡಿದರೆ ಯಾವೊಬ್ಬ ರೈತನಿಗೂ ಬಿತ್ತನೆಗೆ ಯಾವುದೇ ತೊಂದರೆ ಇಲ್ಲ ಎನ್ನುತ್ತಿದ್ದಾರೆ. ಇವರು ಕೊಡುವ 5 ಕೆಜಿ ರಾಗಿ ನಮ್ಮ ಬಿತ್ತನೆಗೆ ಸಾಲುತ್ತಿಲ್ಲ ಎಂದು ಕೃಷಿ ಇಲಾಖೆ ಸಿಬ್ಬಂದಿಯನ್ನು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಬರಗೇನಹಳ್ಳಿ ಪುಟ್ಟಗಂಗಯ್ಯ ಸೇರಿದಂತೆ ಹಲವಾರು ರೈತರು ಕೃಷಿ ಅಧಿಕಾರಿ ಪ್ರತಿಮಾ ಸೇರಿದಂತೆ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಒಂದು ಎಕರೆ ಯಾವುದೇ ಕಾರಣದಲ್ಲಿ 5 ಕೆಜಿ ಆಗಲ್ಲ, 10ರಿಂದ 10 ಕೆಜಿ ರಾಗಿ ಬಿತ್ಬೇಕು. ಇವರು ಬಿತ್ತ ನೀವು ಎಕರೆಗೆ 5 ಕೆಜಿ ಅಂತ ಕೊಡ್ತೀರಾ? ಜೋಳ ಆತನ ನಮಗೆ ಅವ್ರು ಹೇಳ್ತಾರೆ ಮೇಡಮ್, ಅವ್ರೆ ನಾವು ರೈತರು ಉದ್ದಾರ ಆಗೋದಕ್ಕೆ ಈಗ ನೋಡಿ ಇನ್ನೊಂದು ಪಾಣಿ ತಮ್ಮನೆ ಇನ್ನೊಂದು ಆಧಾರ್ ಕಾರ್ಡ್ ತಮ್ಮನೆ ಇದೆ, 1 ಕೆಜಿ ಇದೆ, ಒಂದು ಬ್ಯಾಂಕ್ ಸಾಲ ಸಾಲ ಬರ್ಬೇಕು. 1 ಕೆಜಿ ಪಾಣಿ ಹಾಕ್ಬೇಕು. ನೀವು ಯಾವುದೇ ಕಾರಣದಿಂದ ಒಂದು ಸಭೆ ಸಮಾರಂಭದಲ್ಲಿ ಯಾವ್ದನ ರೈತರಿಗೆ ಮುಟ್ಟಿದ್ದೀರಾ ಏನು? ಈ ವೇಳೆಯಲ್ಲಿ ಮಾತನಾಡಿದ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಬರಗೇನಹಳ್ಳಿ ಪುಟ್ಟಗಂಗಯ್ಯ, ಇಲ್ಲಿನ ಕೃಷಿ ಇಲಾಖೆಯಲ್ಲಿ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಸಂಬಂಧಪಟ್ಟ ಅಧಿಕಾರಿಗಳೇ ಇರುವುದಿಲ್ಲ. ಮುಂಗಾರು ಬಿತ್ತನೆಗೆ ಸರ್ಕಾರ ಹಲವು ಸವಲತ್ತುಗಳನ್ನು ಒದಗಿಸಿದ್ದರೂ ರೈತರಿಗೆ ಉಪಯೋಗ ಬೇಕಾದ ಉಪಕರಣಗಳು ತುಕ್ಕು ಹಿಡಿಯುತ್ತಿವೆ. Thank you.
ಇಂತಹ ಪರಿಸ್ಥಿತಿ ನಮ್ಮ ಸೋಂಪುರ ಕೃಷಿ ಇಲಾಖೆಯದಾಗಿದೆ. ಇಂದು ರೈತರಿಗೆ ಒಂದು ಹೆಕ್ಕರೆಗೆ ಕೇವಲ 5 ಕೆಜಿ ರಾಗಿ ಮಾತ್ರ ಕೊಡುತ್ತಿದ್ದು ತಾಲೂಕಿನಲ್ಲಿ ಹೆಕ್ಕರೆಗೆ 5 ಕೆಜಿಯಿಂದ ರಾಗಿ ಬೆಳೆಯಲು ಸಾಧ್ಯವೇ ಇಲ್ಲ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ರೈತರ ನೆರವಿಗೆ ಧಾವಿಸಬೇಕು, ಇಲ್ಲದಿದ್ದರೆ ಪಕ್ಷದಲ್ಲಿ ತಾಲೂಕಿನಲ್ಲಿ ಉಗ್ರ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 5 ಕೆಜಿ ರಾಗಿ ನಾವು 1 ಎಕರೆಗೆ ಇವತ್ತು ಸಾಲಲ್ಲ ಅಂತೇಳಿ ನಾವು ವಾದ ಮಾಡ್ತಾ ಇದ್ದೀವಿ ರೈತರುಗಳು. ನಾವು ಕೊಡೋದೇ ಇಷ್ಟು ಅಂತ ಹೇಳ್ತಾರೆ, ಪಾಣಿ ಕೇಳ್ತಾರೆ. ಒಬ್ಬ ರೈತ ರಾಗಿ ತಗೊಂಡೋಗೇನು ಮಾರ್ಕೊಂಡವ್ರು ಯಾರು ಇಲ್ಲ. ಇವತ್ತು ಟವರ್ ಸಿಕ್ಕಲ್ಲ, ಪಾಣಿ ಇರಲ್ಲ, ಅದರಿಂದ ನಾವು ಕೊಡಿ ಅಂತಂದ್ರೂ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಮೇಲಧಿಕಾರಿಗೆ ನಮ್ಮ ADAಗೆ ಮಾಡಿದ್ರೆ ಪಾಣಿ ಯಾರು ಕೇಳಿದ್ರು ಅಂತ ಅವರು ಉಡಾಪೆ ಉತ್ತರ ಹೇಳ್ತಾರೆ ಹೊರತು ಅಲ್ಲಿ ಕೂತ್ಕೊಂಡು. ರೈತರು ಕಷ್ಟ ಸುಖನ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಯಾರು ಕೇಳೋ ಅಂಥವ್ರೆ ಇಲ್ಲ ಇಲ್ಲಿ. ಈಗ ನೋಡಿದ್ರೆ ವೆಹಿಕಲ್ಗಳವೆ, ವೆಹಿಕಲ್ ಏನಕ್ಕೆ ಉಪಯೋಗ ಏನೈತೆ ಇವತ್ತು? ಆ ವೆಹಿಕಲ್ಲಿಂದ ಏನು ನಮ್ಮ ರೈತರಿಗೆ ಎಷ್ಟು ಎಕರೆ ಹೊಡೆದವ್ರೆ ಕೇಳೋಣ, ಇವತ್ತು ಎಷ್ಟು ಎಕರೆ ಎಷ್ಟು ಗಂಟೆ ಹೊಡೆದವ್ರೆ ಅಂತ ಕೇಳಿ. ಇವತ್ತು ಆ ವೆಹಿಕಲ್ ಬಂಡವಾಳಕ್ಕೆ ಏನಾನ ಅದಕ್ಕೆ ಲಾಭ ಆಯ್ತಾ ನಷ್ಟ ಆಯ್ತಾ ಯಾಕೆ ಮಾಡ್ಕೊಬೇಕು ಅದನ್ನು? ರೈತರಿಗೆ ಉಪಯೋಗ ಇಲ್ಲದಂಥ ತಾಮಂದು 100,000 ಗಟ್ಟಲೆ 100,000 ಗಟ್ಟಲೆ ಹಾಕೊಂಡವ್ರೆ ಅದು ಇವತ್ತು ಅನಾಲಯಕ್ಕೆ ಇಲ್ಲಿರೋದು. ಈಗ ನಾವೇನೇ ಕೇಳಿದ್ರು ಉಡಾಪೆ ಹೇಳ್ತಾರೆ, ಗಂಟಸುಗಳು ಇಲ್ಲಿ ಯಾರು ಇರೋದಿಲ್ಲ. ಅದರಿಂದ ನಾವು ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಇಲ್ಲಿ ಅವಕಾಶ ನಮಗೆ ಸಿಗ್ತಾ ಇರಲ್ಲ. ಸರ್, ಒಂದು ಎಕರೆ ಬಿತ್ತನೆಗೆ 1 ಕೆಜಿ ರಾಗಿ? ಸರ್, 20-25 ಕೆಜಿ ಬೇಕಾಗತ್ತೆ ಸರ್. ಇವತ್ತು ಈ ಮಳೆಗಾಲದಲ್ಲಿ 20-25 ಕೆಜಿ ರಾಗಿ ಬೇಕಾಗ್ತೈತೆ ಬಿತ್ತನೆಗೆ. ಇಲ್ಲಿ ಬಂದಾಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಅಂತ ಏನೋ ಹೇಳ್ತಾ ಇದ್ರು. ಹೌದೌದು, ಇಲ್ಲ ನಾನು ಇವತ್ತು 3ನೇ ಸಾರಿಗೆ ನಾನು ಬಂದು ಕೇಳ್ತಾ ಇರೋದು. ಈ ವೇಳೆಯಲ್ಲಿ ಕೃಷಿ ಅಧಿಕಾರಿ ಪ್ರತಿಮಾ, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಪುಟ್ಟಗಂಗಯ್ಯ, ರಾಮಕೃಷ್ಣಯ್ಯ, ವೀರಣ್ಣ, ಮಂಜುನಾಥ್ ಸೇರಿದಂತೆ ಹಲವಾರು ರೈತರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ಅರಸೀಕೆರೆ ತಾಲೂಕಿನ ದಾಸನಹಳ್ಳಿ ಗ್ರಾಮದ ಪೊಲೀಸರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಸಂಪರ್ಕ ಹೊಂದುವ ರಸ್ತೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ದಾಸನಹಳ್ಳಿ ಗ್ರಾಮದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ನೇತೃತ್ವದ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಸಂಪರ್ಕ ಹೊಂದುವ ರಸ್ತೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಟೇಲ್ ಶಿವಪ್ಪ ಗ್ರಾಮಸ್ಥರಿಗೆ ಈ ಸಂದರ್ಭದಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು, ಮಾಸ್ಕ್ ಧರಿಸದೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬಾರದು, ತಮ್ಮ ಆರೋಗ್ಯವನ್ನ ತಾವೇ ಕಾಪಾಡಿಕೊಳ್ಬೇಕು, ಆರೋಗ್ಯದತ್ತ ಗಮನ ಹರಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜನರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಹಂಚುವುದರ ಮೂಲಕ ಜನರು ಜಾಗೃತಿಯಿಂದ ಇರಬೇಕು, ಭಯ ಬೇಡ, ಎಚ್ಚರವಿರಲಿ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ನಟರಾಜು, ಆರೋಗ್ಯಾಧಿಕಾರಿ ರಾಮಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹುಚ್ಚೇಗೌಡ, ಗ್ರಾಮ ಪಂಚಾಯತಿ ಸದಸ್ಯರಾದ ಮಹಾಲಿಂಗಪ್ಪ, ಬಸವರಾಜು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ಕಚೇರಿಯ ಇಬ್ಬರು ಅಧಿಕಾರಿಗಳು ACB ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಶಿಡ್ಲಘಟ್ಟ ನಗರ ತಾಲೂಕು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಐ ವಿಶ್ವನಾಥ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಗೋಕುಲ್ ಮಲಶೆಟ್ಟಿಪುರ ಗ್ರಾಮದ 12 ಎಕರೆ ಜಮೀನಿಗೆ 12 ಲಕ್ಷ ಹಣ ನೀಡಿದರೆ ಖಾತೆ ಮಾಡಿಕೊಡುವುದಾಗಿ ಬೆಂಗಳೂರು ಮೂಲದ ಶ್ರೀನಿವಾಸ್ ಎಂಬುವರಿಗೆ ಬೇಡಿಕೆ ಇಟ್ಟಿದ್ದಾರೆ. ಇದರಂತೆ ಮಂಗಳವಾರ ಸಂಜೆ ಚಿಕ್ಕಬಳ್ಳಾಪುರ ರಸ್ತೆಯ ಹೋಟೆಲ್ ಒಂದರಲ್ಲಿ 1 ಲಕ್ಷ ಮುಂಗಡ ಹಣ ಪಡೆಯುವಾಗ ACB ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ವಿಷಯವಾಗಿ ತಾಲೂಕು ದಂಡಾಧಿಕಾರಿಗಳನ್ನು ವಿಚಾರಿಸಿದಾಗ, ನಾನು ಹೊಸದಾಗಿ ಬಂದಿದ್ದೇನೆ, ಕೊರೋನಾ ಕಾಯಿಲೆಯ ನಿಯಂತ್ರಣದಲ್ಲಿ ನಾನು ಭಾಗಿಯಾಗಿದ್ದರಿಂದ ಕಚೇರಿಯಲ್ಲಿ ಈ ರೀತಿಯಾಗಿರಬಹುದು, ಈ ವಿಷಯವಾಗಿ ನನಗೆ ಏನು ಮಾಹಿತಿ ಇಲ್ಲ ಎಂದಿದ್ದಾರೆ. ಅದು ಮಾಮೂಲಿ ರಿಜಿಸ್ಟ್ರ್ ಆಮೇಲೆ ಇಂಟೆನ್ಸಿಪ್ ಆಗುತ್ತಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಫೋನ್ ಬಂತು, ನಮ್ಮ ಫೋನ್ ಬಂತು ಆರೆಯವರು ಮಾತಾಡಬೇಕು ಅಂತ ಇದ್ದಾರೆ. ಏನಪ್ಪ ವಿಷಯ ಅಂದರೆ ಆಫೀಸ್ ಬಾ ಅಂದರು, ಒಂದು ಅರ್ಧ ಮುಂಚೆ ಆಫೀಸ್ ಬಂದು ಏನು ಸುಮ್ಮನೆ ಸಮಾಚಾರ ಅಂದರು. ಈ ಥರಪ್ಪ ಅದು ಇದು ಖಾತೆ ಮಾಡಬೇಕು, ಅದು ಇದು ಎಲ್ಲ ಸುಳ್ಳು ಹೇಳ್ಬಿಟ್ಟು ಅಚ್ಚುಮೆಣಸು ಅದು ಇದು ಅಂತ ಹೇಳ್ಬಿಟ್ಟು 12 ಲಕ್ಷ ಕೇಳಿದ್ರು. ಆಮೇಲೆ ಇಂಟರ್ನ್ಶಿಪ್ ಬಂತು. ಆಮೇಲೆ ನಾನು ಹದಿನೈದು ಒಳ್ಳೆಯ ಅವರು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ವರ್ಷ ಕಮ್ಮಿ ಮಾಡಿದ್ವಿ. 7 ಲಕ್ಷ ಬೇಡಪ್ಪ ಹೇಳು ಗೋಳು ಅಂತೇಳಿ 7 ಲಕ್ಷಕ್ಕೆ ಪೇಪರ್ಲಿ ಬರ್ಕೊಟ್ರು ಅವರು. ಸರಿ, ದುಡ್ಡು ವ್ಯವಸ್ಥೆ ಮಾಡಿ. ಎಷ್ಟು ಎಕರೆ ಖಾತೆ ಮಾಡೋದಕ್ಕೆ? 12 ಎಕರೆ. 12 ಎಕರೆ ಖಾತೆ ಮಾಡೋದಕ್ಕೆ ಮಲ್ಲೇಶ್ವರಪುರದ್ದು ಶಿಡ್ಲಘಟ್ಟ ತಾಲೂಕು ಕಸಬಾ ಹುಬ್ಳಿ, ಇವರು ಆರ್ಐ ಅವ್ರ ವ್ಯಾಪ್ತಿಗೆ ಬರುವಂಥದ್ದು. ಅವರೇ ಫೋನ್ ಮಾಡಿ ಕರೆಸಿದ್ದು, ಸ್ವಾಮಿ ನಿಮ್ಮ ಖಾತೆ ಬಂದಿದೆ ಅಂತ ಕರೆಸಿದ್ರು. ಆಮೇಲೆ ನಾನು ಹೇಳಿದೆ ಆಗಿದೆ ಬಂದು ಮಾತಾಡಿ ದುಡ್ಡು ವ್ಯವಸ್ಥೆ ಮಾಡಿಕೊಡ್ತೀವಿ ಸ್ವಾಮಿ ಬೇಗ ಮಾಡಿ ಅಂತೇಳಿ 4-5 ದಿನ ಅವರೇ ನಮ್ಮ ಹಿಂದೆ ಬಿದ್ದಿದ್ರು. ಯಾವತ್ತು ಅಂತ ಬೆಳಿಗ್ಗೆ ಫೋನ್ ಮಾಡಿದ್ರು, ಅವರೇ ಫೋನ್ ಮಾಡಿದ್ರು. ಆಮೇಲೆ ಕರೆಸ್ಕೊಂಡ್ರು. ನಾನು ಆಫೀಸ್ ಶಿಡ್ಲಘಟ್ಟದಲ್ಲಿ ಆಫೀಸ್ ಬಂದಿದ್ದೆ, ಆಫೀಸಲ್ಲಿ ಇದ್ದೀನಿ ಸರ್ ಅಂದರು. ಸಾಯಂಕಾಲ ಮತ್ತೆ ಹೋಗೋಣ ಭೇಟಿಯಾಗಪ್ಪ ಅಂತೇಳಿದ್ರು. ಹೋಗ ಅಣ್ಣನಾದ ಬಾಲಾಜಿ ಗಣೇಶ ಹತ್ರ ಅವನ ರಿಟರ್ನಿಗೆ ಇಟ್ಕೊಟ್ಟಿದ್ದೆ. ಸರ್ವೇ ನಂಬರ್ ಏನು? ಇನ್ನು ಸಿಕ್ಕಿಬಿದ್ದ ತಾಲೂಕು ಕಚೇರಿ ಅಧಿಕಾರಿಗಳಾದ ಆರ್ಐ ವಿಶ್ವನಾಥ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಗೋಕುಲ್ರನ್ನ ACB ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ವಿಚಾರಣೆ ನಡೆಸುವುದಾಗಿ ಜಿಲ್ಲಾ ACB ಪ್ರಭಾರ ACB DYSP ಗೋಪಾಲ್ ತಿಳಿಸಿದ್ದಾರೆ.
ಅದೇ ನಾನು ಗೋಪಾಲ್ ಜೋಗಿ ಅಂತ ಚಿಕ್ಕಬಳ್ಳಾಪುರ ಎ ಸಿ ಬಿ ಇನ್ಚಾರ್ಜ್ ಡಿ ಎಸ್ ಪಿ ನಾನು ಆ್ಯಕ್ಚುಲಿ ರೆಗ್ಯುಲರ್ ಡಿ ಎಸ್ ಪಿ ಟು ಬೆಂಗಳೂರು ರೂರಲ್ ಎ ಸಿ ಬೆಂಗಳೂರು ರೂರಲ್ ಎ ಸಿ ಬಿ ಡಿಸ್ಟ್ರಿಕ್ಟ್ ಅಂತ ನಾನು ರೆಗ್ಯುಲರ್ ಇದ್ದೀನಿ ಇಲ್ಲಿ ನಮ್ಮ ನಾಯ್ಡು ಡಿ ಎಸ್ ಪಿ ಅವರು ಟ್ರಾನ್ಸ್ಫರ್ ಆಗಿದ್ದಕ್ಕೆ ನಾನು ಚಾರ್ಜ್ ಸೊ ಇಲ್ಲಿ ಆರಾಯ್ ವಿಶ್ವನಾಥ್ ಅಂತ ಕಸ್ಬಾ ಹುಬ್ಳಿ ಆರಾಯ್ ಶ್ರೀನಿವಾಸ ಮೂರ್ತಿ ಅಂತಂದು ಇವರು ಒಂದು ಜಮೀನು ಖಾತ ಮಾಡಿಕೊಡೋದು ಸಲುವಾಗಿ 7.5 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ಡಿಮ್ಯಾಂಡ್ ಮಾಡಿದ್ರು ಅವ್ರಿಗೆ ಲಂಚ ಕೊಡೋದು ಮನಸ್ಸಿಲ್ಲ ಎ ಸಿ ಬಿ ಚಿಕ್ಕಬಳ್ಳಾಪುರ ಸ್ಟೇಷನಲ್ಲಿ ಅವ್ರು ಫಿರ್ಯಾದಿ ನೀಡಿದ್ರು 12 ಲಕ್ಷ ಕೇಳಿದ್ರು ಬಾರ್ಗೇನ್ ಮಾಡಿ 7.5 ಲಕ್ಷ ನಿಲ್ಲಿಸಿದ್ರು ಪ್ರಕರಣ ದಾಖಲು ಮಾಡಿಕೊಂಡು ಇವತ್ತು ನಾವು ಅವರು ಎ ಜಿ ಒ ಅಂದ್ರೆ ಆರ್ ಐ ಮತ್ತು ಅವ್ರ ಜೊತೆಗಾರ ಇನ್ನೊಬ್ಬರು ಬಿ ಎ ವಿಲೇಜ್ ಅಕೌಂಟೆಂಟ್ ಗೋಕುಲ್ ಅಂತವ್ರು ಅವರಿಬ್ಬರು ಸೇರಿ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಯಾವುದು ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವಾಗ ಇವ್ರಿಗೆ ಕಂಪ್ಲೇಂಟಿಗೆ ದುಡ್ಡು ತೊಗೊಂಡು ಬನ್ನಿ ಅಂತಂದು ಕರೀತಾರೆ ಅವರೇ ಆವಾಗ ಇವರು ನಮ್ಮ ನಾವು ಇವ್ರ ಜೊತೆಗೆ ಬಲಿಸಿಕೊಂಡು ಇವರು ದುಡ್ಡು ಕೊಡುವಾಗ ನಾವು ಅದನ್ನು ಅರೆಸ್ಟ್ ಮಾಡಿ ಈಗ 1 ಲಕ್ಷ ರೂಪಾಯಿ ಅವ್ರ ಕಡೆ 7.5 ಲಕ್ಷ ರೂಪಾಯಿ ಇರಲಿಲ್ಲ 1 ಲಕ್ಷ ರೂಪಾಯಿ ಕೊಡುವಾಗ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಆ ದುಡ್ಡನ್ನು ರಿಕವರಿ ಮಾಡಿ ಕಸ್ಟಡಿಯಲ್ಲಿ ಇದ್ದಾರೆ ಇಬ್ಬರು ಒಬ್ಬರು ಆರ್ ಐ ವಿಶ್ವನಾಥ್ ಅಂತ ಇನ್ನೊಬ್ಬರು ವಿಲೇಜ್ ಅಕೌಂಟೆಂಟ್ ಗೋಕುಲ್ ಅಂತ ಅರೆಸ್ಟ್ ಮಾಡಿದ್ರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮನೆಗೆ ಹಾಜರ್ ಪೂರ್ತಿ ನಿಮಗೆ ದೃಢಪಟ್ಟಿದೆ ಅಪರಾಧಿಗಳು ಅಂತ ದೃಢ ಆಯಿತು ಆರೋಪಿಗಳು ಅವರು ಮತ್ತು ಈಗ ಹಣ ತಗೊಳ್ಳುವಾಗ ಲಂಚದ ಹಣವನ್ನು ಸ್ವೀಕಾರ ಮಾಡುವಾಗಲೇ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ವಿ ಅಂದಾಗ ಅದನ್ನೆಲ್ಲ ದೃಢಪಡಿಸ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಮತ್ತು ಅವ್ರ ವರ್ಕ್ ಪೆಂಡೆನ್ಸಿನೂ ಇದೆ ಖಾತಾ ಮಾಡಿಕೊಡೋದು ಇಲ್ಲಿ ಪೆಂಡಿಂಗ್ ಇದೆ ತಹಶೀಲ್ದಾರ್ ಆಫೀಸು ಮತ್ತು ಅವ್ರ ಆರ್ ಐ ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರಿಗೆ ಬರ್ತಾರೆ ಇನ್ನು ಹೆಚ್ಚಿನ ತನಿಖೆ ಏನಾದರೂ ಇದರಲ್ಲಿ ತಾವು ಇಟ್ಕೊಂಡಿದ್ದೀರಾ ನನಗೆ ಬರೀ ಲಂಚ ತಗೊಂಡಿದ್ದು ಮಾತ್ರನೇ ಆರೋಪಿಗಳು ಅಂತ ನೀವು ಏನಾದರೂ ಮಾಡಿ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಲಕ್ಷ್ಮೀದೇವಮ್ಮ ಹಾಗೂ ಸಿಬ್ಬಂದಿ ಹಾಜರಿದ್ದರು ಜಗದೀಶ್ ಬಾಬು ಈ ಡಿಜಿಟಲ್ ನ್ಯೂಸ್ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಿಇಒ ಮನೆಯಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದ್ದರಿಂದ ಕೆಲಕಾಲ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಸಿಇಒ ಅವರ ಮನೆಯಲ್ಲಿ ನಾಗರ ಹಾವು ಕಾಣಿಸಿಕೊಂಡು ಕೆಲಕಾಲ ಭಯದ ವಾತಾವರಣ ಸೃಷ್ಟಿಯಾಯಿತು ಮನೆಯ ಮುಂಭಾಗದಲ್ಲಿ ಬೆಳೆಸಲಾಗಿದ್ದ ಗಾರ್ಡನ್ನಲ್ಲಿ ಬೆಳಗ್ಗೆ ನಾಗರ ಹಾವು ಇರುವುದನ್ನು ಗಮನಿಸಿದ ಸಿಬ್ಬಂದಿ ನಗರದ ಸ್ನೇಕ್ ಪೃಥ್ವಿರಾಜ್ ಅವರನ್ನು ಕರೆಸಿ ಹಿಡಿದು ಅರಣ್ಯದಲ್ಲಿ ಬಿಡಲಾಯಿತು ಸತೀಶ್ ಚಿಕ್ಕಬಳ್ಳಾಪುರ ಈ ಡಿಜಿಟಲ್ ನ್ಯೂಸ್ ಮಾಗಡಿಯಲ್ಲಿ ಮಾಜಿ ಶಾಸಕ ಬಾಲಕೃಷ್ಣರವರ ಹೇಳಿಕೆ ವಿರುದ್ಧ ಟಿಎಪಿ ಎಂಪಿಎಸ್ ಅಧ್ಯಕ್ಷ ಏಳಿಗೆಹಳ್ಳಿ ತಮ್ಮಣ್ಣಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಶಾಸಕ ಬಾಲಕೃಷ್ಣ ಹೇಳಿರುವ ನಂಬಿಕೆ ದ್ರೋಹಿ ಜೈಲಿನಲ್ಲಿದ್ದವರು ಇಂತಹ ಹೇಳಿಕೆಗಳು ಅವರಿಗೆ ಶೋಭೆ ತರುವುದಿಲ್ಲ ಎನ್ನುವ ವಿಚಾರವಾಗಿ ಇತ್ತೀಚೆಗೆ ತಾಲೂಕಿನಲ್ಲಿ ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದ ಮಾಜಿ ಟಿಎಪಿ ಎಂಪಿಎಸ್ನ ಅಧ್ಯಕ್ಷ ಎಳಿಗೆಹಳ್ಳಿ ತಮ್ಮಣ್ಣಗೌಡ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟಿಎಪಿಸಿ ಎಂಎಸ್ನ ಮಾಜಿ ಅಧ್ಯಕ್ಷ ತಮ್ಮಣ್ಣಗೌಡರವರು ನಾನು ಕಾಂಗ್ರೆಸ್ ಪಕ್ಷದಿಂದ ನೀವು ಕಳೆದ ಬಾರಿ ನೀಡಿದ ಮಾತನ್ನು ನಂಬಿ ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯತಿಯ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಇಲ್ಲಿಯವರೆಗೂ ನಿಮ್ಮ ಅಧಿಕಾರಾವಧಿಯಲ್ಲಿ ತಗ್ಗಿಕುಪ್ಪೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಬೇರೆ ಕಡೆಯಿಂದ ಬಂದ ನಿಮ್ಮವರಿಗೆ ಮಾತ್ರ ಅವಕಾಶ ಕಲ್ಪಿಸಿ ನಾನು ನಿಮ್ಮ ಬಳಿ ಮಾತನಾಡಲು ಬಂದ ವೇಳೆ ನೀವು ಆಡಿದ ಮಾತಿನಿಂದ ಬೇಸರಗೊಂಡು ಎಂದು ಶಾಸಕ ಎ ಮಂಜುನಾಥ್ ಜೊತೆಗೂಡಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜೆಡಿಎಸ್ ಪಕ್ಷಕ್ಕೆ ಸ್ವ ಇಚ್ಛೆಯಿಂದ ಬಂದಿದ್ದೇನೆ ಆದರೆ ನೀವು ಮೊನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ನಂಬಿಕೆ ದ್ರೋಹಿ ಜೈಲಿನಲ್ಲಿದ್ದವನು ಹೀಗೆ ಹಲವಾರು ರೀತಿ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ ನೀವು ಜೆಡಿಎಸ್ನಲ್ಲಿದ್ದಾಗ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣನವರಿಗೆ ಮಾಡಿದ ನಂಬಿಕೆ ದ್ರೋಹದ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ನಿಮ್ಮ 25 ವರ್ಷ ಆಡಳಿತ ಬಗ್ಗೆ ಮಾತನಾಡಲು ನಮಗೂ ಸಹ ಬರುತ್ತದೆ ನನ್ನ ವೈಯಕ್ತಿಕ ವಿಷಯವಾಗಿ ಜೈಲಿಗೆ ಹೋಗಿತ್ತು ನಿಜ ಆದರೆ ಘನ ನ್ಯಾಯಾಲಯ ನನ್ನನ್ನು ನಿರ್ದೋಷಿ ಎಂದಿರುವಾಗ ನೀವು ನನ್ನ ರಾಜಕೀಯ ಭವಿಷ್ಯ ಕುಗ್ಗಿಸಲು ಸಾಧ್ಯವಿಲ್ಲದ ಮಾತು ಮುಂದೆ ನನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ನಿಮಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ ಇಂತಹ ಸಂದರ್ಭಗಳನ್ನು ಸೃಷ್ಟಿಸಿ ನನ್ನ ರಾಜಕೀಯ ಕುಗ್ಗಿಸಲು ಮುಂದಾದರೆ ಅದು ನಿಮ್ಮ ಕನಸು ನಾನು ಅಧಿಕಾರದ ಆಸೆಗೆ ಜೆಡಿಎಸ್ ಸೇರಿಲ್ಲ ನನಗೆ ಎಲ್ಲಿ ರಾಜಕೀಯ ಭವಿಷ್ಯವಿದೆಯೋ ಅಲ್ಲಿ ನಾನಿದ್ದೇನೆ ಎಂದರು ಬಾಲಣ್ಣನವರು ಜೈಲಿಗೆ ಹೋದ್ರು ತಮ್ಮಣ್ಣಗೌಡರು ಜೈಲಿಗೆ ಹೋಗಿದ್ರು ನಾನು ಬಿಡಿಸ್ಕೊ ಬಂದ್ಬಿಟ್ಟೆ ಹಂಗಾದ್ರೆ ಇವ್ರ ಕಾರ್ಯಕರ್ತರು ಯಾರು ಜೈಲಿಗೆ ಹೋಗಿಲ್ವಾ ಜೈಲಿಗೆ ಹೋಗಿ ಬಂದಿರೋರ್ನ ಇವ್ರ ಕಾರ್ಯಕರ್ತರನ್ನ ಯಾರನ್ನ ಇವ್ರ ಹತ್ರ ಮಡಿಕೊಂಡಿಲ್ವಾ ಈ ದ್ವೇಷ ಅಸೂಯೆಗಳ ರಾಜಕಾರಣದಿಂದ 20 ವರ್ಷದ ರಾಜಕಾರಣದಲ್ಲಿ ಮಾಗಡಿ ತಾಲೂಕಿನ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಕೇಸ್ಗಳಾಗವೆ
ಮಂಜಣ್ಣವರು ಎರಡು ವರ್ಷ ಎಮ್ ಎಲ್ ಎ ಆದವರಲ್ಲ, ಈ ಅವಧಿನಲ್ಲಿ ಎಷ್ಟು ಕೇಸ್ ಆಗವೆ? ದಯವಿಟ್ಟು ನಾವು ನೀವೆಲ್ಲರೂ ಹೋಗಿ ಇದನ್ನ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ತೆಗೆಸಿದ್ರೆ ಈ ವಿಚಾರ ನಮ್ಮ ಗಮನಕ್ಕೆ ಬರುತ್ತೆ. ನಾನು ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳೋದಿಷ್ಟೇ, ಬಾಲಣ್ಣನವರು ನನ್ನ ವೈಯಕ್ತಿಕ ವಿಚಾರವನ್ನು ಮಾತಾಡೋದು ಬೇಡ. ರಾಜಕಾರಣವಾಗಿ ಏನಾದರೂ ಹೇಳಲಿ, ಏನಾದರೂ ಕೇಳಲಿ, ನಾವು ಉತ್ತರ ಕೊಡೋಕ್ಕೆ ಸದಾ ಸಿದ್ಧರಿದ್ದೇವೆ. ಬಾಲಣ್ಣವರು ಬಾಲಣ್ಣನವು ನೂರಾರಿವೆ, ನಾವು ಅದ್ರ ಬಗ್ಗೆ ಮಾತಾಡೋಲ್ಲ. ವೈಯಕ್ತಿಕವಾದ ವಿಚಾರ ಬೇಡ. ಜೈಲಿಗೆ ಹೋಗಿ ಬಂದಿದ್ದು ನನ್ನ ವೈಯಕ್ತಿಕವಾದಂಥ ವಿಚಾರ, ಯಾರಿಗೂ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಅಂದ್ರ ಆ ವೈಯಕ್ತಿಕವಾದ ವಿಚಾರಗಳನ್ನ ಬಾಲಣ್ಣವರು ಮಾತಾಡೋದು ಬಿಟ್ಟು ರಾಜಕಾರಣವಾಗಿ ಮಾತಾಡಲಿ, ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಚಿಂತನೆ ಮಾಡಲಿ. ಅದಕ್ಕೆ ನಾವು ವಿರೋಧ ಪಕ್ಷದಲ್ಲಿ ಇದ್ದರೂ ಸಹ ನಾವು ಅವರ ಜೊತೆ ಕೈ ಜೋಡಿಸಿ ಅಭಿವೃದ್ಧಿ ಪರ ವಿಚಾರಗಳನ್ನು ಮಾತನಾಡಿ ಅಭಿವೃದ್ಧಿ ಕೆಲಸಗಳನ್ನ ಈ ತಾಲೂಕಲ್ಲಿ ಮಾಡೋಣ. ಇನ್ನು ಜೆಡಿಎಸ್ ತಾಲೂಕು ಅಧ್ಯಕ್ಷೆ ಶೈಲಜಾ ಮಾತನಾಡಿ, ತಮ್ಮಣ್ಣಗೌಡರು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಸಂತೋಷದ ವಿಷಯ. ಆದರೆ ಮಾಜಿ ಶಾಸಕ ಬಾಲಕೃಷ್ಣರವರ ಚೇಲಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಹಾಗೂ ನಮ್ಮ ಪಕ್ಷದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಗೂ ಕಮೆಂಟ್ಗಳು ಸರಿಯಲ್ಲ. ತಮ್ಮ ಬಗ್ಗೆ ತಾವು ಮೊದಲು ನೋಡಿಕೊಳ್ಳಲಿ. ಇಂತಹ ಸನ್ನಿವೇಶಗಳು ಮತ್ತೆ ಮರುಕಳಿಸಿದರೆ ತಾಲೂಕಿನಲ್ಲಿ ನಮ್ಮ ಮಹಿಳಾ ಶಕ್ತಿ ಏನೆಂಬುದನ್ನು ತೋರಿಸಬೇಕಾಗುತ್ತದೆ ಎಂದರು. ಹಾಗಾಗಿ ನಮ್ಮ ಆಶಾ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಒಂದು ಹಳ್ಳಿ ವಿಚಾರನ ನಾನು ತಪ್ಪಾಗಿ ಹೇಳಿದೆ ಅನ್ನೋದು ಕಾರಣಕ್ಕೆ ಇವತ್ತಿನ FB ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಅದನ್ನ ದಯವಿಟ್ಟು ತಪ್ಪು ಅಂತ ಹೇಳಿ ಒಪ್ಕೋಬೇಕಾಗುತ್ತೆ. ಯಾಕಂದ್ರೆ ಒಬ್ರು ಎಲ್ಲೇ ಹೋದ್ರು ಒಂದು ಹೆಣ್ಣಿಗೆ ತಂದೆಯದೇ ಆದಂತ ಬೆಲೆ ಇರುತ್ತೆ, ಆ ಬೆಲೆನ ನೀವು ಗೌರವನ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಾವು ಕೊಡ್ಸ್ಕೊಂತೀವಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ TAP MPS ಅಧ್ಯಕ್ಷ ತಮ್ಮಣ್ಣಗೌಡ, JDS ಮಹಿಳಾ ತಾಲೂಕು ಅಧ್ಯಕ್ಷೆ ಶೈಲಜಾ, ದಂಡಿಗೆಪುರ ಅಶೋಕ್, ಪುರಸಭಾ ಸದಸ್ಯ ಅಶ್ವಥ್, ಗ್ರಾಮ ಪಂಚಾಯತಿ ಸದಸ್ಯ ದೇವರಾಜು, ಮಂಜುನಾಥ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈಡಿಸ್ಟರ್ ನ್ಯೂಸ್, ಮಾಗಡಿ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯಲ್ಲಿ ರೇಷ್ಮೆ ಬೆಳೆಗಾರರಿಗೆ ಹಾಗೂ ಮಹಿಳೆಯರಿಗೆ ಬಡ್ಡಿರಹಿತ ಸಾಲವನ್ನು ಶಾಸಕ ವಿ ಮುನಿಯಪ್ಪ ವಿತರಿಸಿದರು. ಆರ್ಥಿಕ ಸಂಕಷ್ಟದ ನಡುವೆ DCC ಬ್ಯಾಂಕ್ನಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ಮಾಡುತ್ತಿರುವ ಬಡ್ಡಿರಹಿತ ಸಾಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡುವ ಮೂಲಕ ಸಹಕಾರಿ ಕ್ಷೇತ್ರದ ಬಲವರ್ಧನೆಗೆ ಸಹಕರಿಸಬೇಕೆಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ SFCS ಆವರಣದಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ 1,03,50,000 ಬಡ್ಡಿ ರಹಿತ ಸಾಲ ವಿತರಣೆ ಮಾಡಿ ಅವರು ಮಾತನಾಡಿದರು. ನಬಾರ್ಡ್ನಿಂದ ಹಣ ತಂದು ಸ್ವಸಹಾಯ ಸಂಘಗಳಿಗೆ ವಿತರಣೆ ಮಾಡಲಾಗುತ್ತಿದ್ದು ಮಹಿಳೆಯರು ಪಡೆದುಕೊಂಡ ಸಾಲವನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆದುಕೊಳ್ಳುವುದು ಕಷ್ಟಕರವಾದ ಕೆಲಸವಾಗಿದ್ದು DCC ಬ್ಯಾಂಕಿನ ವತಿಯಿಂದ ಸುಲಭವಾಗಿ ವಿತರಣೆ ಮಾಡುವ ಕೆಲಸ ಮಾಡಲಾಗುತ್ತಿದೆ. ಮಹಿಳೆಯರು ಉಳಿತಾಯದ ಹಣವನ್ನು DCC ಬ್ಯಾಂಕಿನಲ್ಲಿ ಠೇವಣಿ ಇಡುವ ಮೂಲಕ ಬ್ಯಾಂಕಿನ ಏಳಿಗೆಗಾಗಿ ಶ್ರಮಿಸಬೇಕು ಎಂದರು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಅವರು ಮಾತನಾಡಿ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಚೈತನ್ಯ ತುಂಬಿಸುವುದರ ಜೊತೆಗೆ ಬಡ್ಡಿ ಮಾಫಿಯಾದಿಂದ ಅವರನ್ನು ಪಾರು ಮಾಡಲು ಬಡ್ಡಿರಹಿತ ಸಾಲ ವಿತರಣೆ ಮಾಡುತ್ತಿದ್ದೇವೆ. ಇದು ಉಪಯೋಗವಾಗಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ DCC ಬ್ಯಾಂಕ್ ಉಪಾಧ್ಯಕ್ಷ ನಾಗರಾಜು, ರೇಷ್ಮೆ ಬೆಳೆಗಾರರ ಹಾಗೂ ರೈತರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮುನಿಯಪ್ಪ, ವ್ಯವಸ್ಥಾಪಕ ಆನಂದ್, ಕಾರ್ಯನಿರ್ವಹಣಾಧಿಕಾರಿ ಉಷಾ, ದೇವಿಕಾ, ವೆಂಕಟೇಶ್, ಮುನಿಯಪ್ಪ, ಮುನೇಗೌಡ ಮುಂತಾದವರು ಹಾಜರಿದ್ದರು. ಜಗದೀಶ್ ಬಾಬು, ಈಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ರೆಡ್ಡಿರವರು ಜಿಲ್ಲೆಯ ಪದವೀಧರರು ನನಗೆ ಬೆಂಬಲಿಸಲು ಕೋರಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಟಿಕೆಟ್ ಆಕಾಂಕ್ಷಿ KC ಪ್ರಭಾಕರ್ ರೆಡ್ಡಿರವರು ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಮುಂದಿನ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾನಾಗಲಿದ್ದು ಜಿಲ್ಲೆಯ ಎಲ್ಲ ಪದವೀಧರ ಮಿತ್ರರು ನನ್ನನ್ನು ಬೆಂಬಲಿಸಬೇಕು. ಈಗಾಗಲೇ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ದು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ರಾಜಕೀಯ ಅನುಭವವಿದ್ದು ತಾವು ನನಗೆ ಆಶೀರ್ವದಿಸಬೇಕಾಗಿ ಮನವಿ ಮಾಡಿದರು. ಪ್ರಭಾಕರ್ ಅಂತ, ನಾನು KPCC ಸೆಕ್ರೆಟರಿ ಆಗಿ
ಮತ್ತು INTC ಅಧ್ಯಕ್ಷನಾಗಿ ಬೆಂಗಳೂರಿಗೆ ಮತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮತ್ತು NSV ಅಧ್ಯಕ್ಷನಾಗಿ ಸುಮಾರು 21 ವರ್ಷದಿಂದ ಯುವಕರ ಪರ ಮತ್ತು ವಿದ್ಯಾರ್ಥಿಗಳ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಈ ಬಾರಿ ಒಂದು ಅವಕಾಶ ಸಿಕ್ಕಿದೆ ಅಗ್ನಿಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸೋಕ್ಕೆ. ಹಾಗಾಗಿ ನಾನು ಸುಮಾರು 1 ವರ್ಷ 2 ತಿಂಗಳಿಂದನೂ ನಾನು ಸತತವಾಗಿ ಮೆಂಬರ್ಶಿಪ್ಸ್ ಮಾಡ್ಕೊಂಬಂದಿದ್ದೀನಿ. 32 ಜಿಲ್ಲೆನೂ ನಾನು ಥರ್ಟಿ ಟು ಇದು ಕಾನ್ಸ್ಟಿಟ್ಯೂಷನ್ ಓಡಾಡ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಈ ಬಾರಿ ನನಗೆ NSV ಇನ್ನೂ ನಮ್ಮ DK ಸಾಹೇಬ್ರದ್ದು ಪ್ರಮಾಣವಚನ ಸ್ವೀಕಾರ ಇಲ್ಲ. DK ಶಿವಕುಮಾರ್ ಸಾಹೇಬ್ರು ಹೈಕಮಾಂಡ್ ಇದ್ದಾರೆ ಕರ್ನಾಟಕಕ್ಕೆ ಮತ್ತು ಇದಕ್ಕೆ ದೆಹಲಿಗೆ. ಮತ್ತು ಅವ್ರು ಏನು ಹೇಳಿದ್ದಾರೆ ಅಂತೇಳಿದ್ರೆ ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಯಾರು ಕಷ್ಟಪಟ್ಟುಕೊಂಡಿದ್ರು ಅವ್ರಿಗೆ ಸಲ ಅವಕಾಶ ಮಾಡಿಕೊಡ್ತೀನಿ ಅಂತ ಸಾಹೇಬ್ರು ಹೇಳಿರೋದ್ರಿಂದ ಫಸ್ಟ್ ಪ್ರಿಫರೆನ್ಸು ನಂದೇ ಇದೆ. ಹಾಗಾಗಿ ನಾನು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕೊರಕ್ಕೆ ನಾನು ಬಂದಿದ್ದೆ. ನಿಮ್ಮ DK ಸಾಹೇಬ್ರು ಕೊಟ್ಟಿದ್ದಾರೆ? DK ಶಿವಕುಮಾರ್ ಸಾಹೇಬ್ರು ಅವರೇ ಖುದ್ದಾಗಿ ಹೋಗಿ ಕೆಲಸ ಮಾಡುವಂತ ಅವರೇ ಹೇಳೋದು. ಒಂದು ಎಷ್ಟು ಮೆಂಬರ್ಶಿಪ್ ಇದೆ ಸರ್? ಸರ್ ಟೋಟಲು 1,20,000 ಇದೆ ಮೆಂಬರ್ಶಿಪ್ ಎಲ್ಲ ನಿಮಗೆ ಎಲ್ಲ ತಾಲೂಕಲ್ಲೂ. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸಲಹೆ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.